ಲೀಲಾವತಿ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತೇ ನಾನು ಮನೆಯಲ್ಲಿಯೇ ಸಾಂಪ್ರದಾಯಿಕವಾದಂತಹ ಬೆಣ್ಣೆ ಮಾಡುವುದು ಹೇಗೆ ಅಂತ ನಾನು ನಮ್ಮ ಹೆಣ್ಮಕ್ಕಳಿಗೆ ತೋರಿಸ್ಕೊಡ್ತೇನೆ. ನಾವು 1 ಲೀಟ್ರು ಹಸುವಿನ ಹಾಲು ತಗೊಳ್ತೇವೆ. ಅದು ಚೆನ್ನಾಗಿ ಕಾಸಿದಾಗ ಅದರ ಮೇಲೆ ಕೆನೆ ಬರ್ತದೆ. ಆ ಕೆನೆಯನ್ನು ಈ ರೀತಿ ಸ್ಟೋರ್ ಮಾಡಬೇಕು. ಸ್ವಲ್ಪ ನಾನು ಮೊಸರನ್ನು ಕೂಡ ಹಾಕಿದ್ದೇನೆ. ಈ ಮೊಸರು ಹಾಕೋದ್ರಿಂದ ಆ ಒಂದು ಬೆಣ್ಣೆಯ ಅಂಶ ಬೇಗ ಬಿಟ್ಕೊಳ್ತದೆ ಅನ್ನುವಂಥದ್ದು ಸಾಂಪ್ರದಾಯಿಕವಾದ ಒಂದು ವಿಧಾನ. ಇದು ಸುಮಾರು 9 ದಿನಗಳ ಒಂದು ಕೆನೆ. ಇದು ನೋಡಿ ಕೆನೆ, ಇದು 9 ದಿನಗಳ ಕೆನೆ ಇದು. ಈ ಕೆನೆಯನ್ನು ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೇನೆ. ಫ್ರಿಡ್ಜಲ್ಲಿ ಇಲ್ಲದಿದ್ರೂ ಹಾಗೇನೆ ಹೀಗೆ ಸ್ಟೋರ್ ಮಾಡಿ ಇಡ್ಬೋದು, ಏನೂ ಆಗೋದಿಲ್ಲ. ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ನೋಡಿ, ಅಲ್ಲಿ ಗಟ್ಟಿಯಾಗಿಬಿಟ್ಟಿದೆ. ಈಗ ನಾನು ಇದನ್ನು ಒಂದು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಮಿಕ್ಸಿ ಹಾಕಿದಾಗ ಬೆಣ್ಣೆ ವೇಗವಾಗಿ ಹೊರಬರುತ್ತೆ. ಮತ್ತು ಈಸಿ ಮೆಥಡ್, ತುಂಬಾ ಈಸಿಯಾಗಿ ನಾವು ಬೆಣ್ಣೆಯನ್ನು ತೆಗಿಬೋದು. ನಿಮಗೆ ಆ ಮಿಕ್ಸಿ ಮಾಡಿ ತೋರಿಸ್ತೇನೆ. ಮಿಕ್ಸಿಗೆ ಎಲ್ಲ ಈಗ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿಬಿಟ್ರೆ ವೇಗವಾಗಿ ಬೆಣ್ಣೆ ಹೊರಗೆ ಬರ್ತದೆ. ತೋರಿಸ್ತೇನೆ ನಿಮಗೆ. ಸ್ವಲ್ಪ ಅರ್ಧ ಲೋಟದಷ್ಟು ನೀರು ಹಾಕಿದ್ದೇನೆ. ಈಗ ಅದನ್ನು ಮಿಕ್ಸಿ ಮಾಡಿ ನಾವೆಲ್ಲ ಬೆಣ್ಣೆ ತೆಗೆಯುವ. ತೋರಿಸ್ತೇನೆ. ಮಿಕ್ಸಿ ಮಾಡಿದಾಗ ಮೇಲ್ಗಡೆ ಆಲ್ರೆಡಿ ಬೆಣ್ಣೆ ಬಂದಿದೆ ಅಲ್ವಾ. ಇದರಂತಹ ಈಸಿ ಮೆಥಡ್ಡು ಯಾವುದೂ ಇಲ್ಲ ಅಂತ ನನಗೆ ಅನಿಸುತ್ತೆ. ನಾನು ಹಲವಾರು ಮೆಥಡ್ಗಳನ್ನು ಮಾಡಿ ಈ ಒಂದು ಮೆಥಡಲ್ಲಿ ಯಶಸ್ವಿಯಾಗಿದ್ದೇನೆ ಅಂತ ನಾನು ಹೇಳ್ತೇನೆ. ಇದು ಒಂದು ಬೆಣ್ಣೆಯ ಉಪಯೋಗಗಳ ಬಗ್ಗೆ ಹೇಳಬೇಕಂದ್ರೆ, ಬೆಣ್ಣೆ ಒಂದು ಪೌಷ್ಟಿಕವಾದಂತಹ ಒಂದು ಆಹಾರ ವಸ್ತು ಅಂತ ಹೇಳ್ಬೋದು. ಇದಕ್ಕೆ ನಾವು ಬೆಣ್ಣೆ, ಕಾಳುಮೆಣಸು, ಜೀರಿಗೆ ಬೆಣ್ಣೆಯನ್ನು ಹಾಕಿ ಅನ್ನವನ್ನು ತಿಂತೇವೆ. ಹಾಗೆಯೇ ಜೋಳದ ರೊಟ್ಟಿ, ಚಪಾತಿ ಅದಕ್ಕೂ ಕೂಡ ತಿಂತೇವೆ. ಇದನ್ನು ಕಾಸಿ ತುಪ್ಪ ಮಾಡಿದಾಗ ಪ್ರತಿಯೊಂದು ಸಿಹಿ ಪದಾರ್ಥಕ್ಕೆ ಬೆಣ್ಣೆ ಬೇಕೇ ಬೇಕು. ಶಾವಿಗೆ ಪಾಯಸಕ್ಕೆ ಅಥವಾ ರವಾ ಪಾಯಸಕ್ಕೆ, ರವಾ ಉಂಡೆಗೆ ಅಲ್ವಾ, ಪ್ರತಿಯೊಂದಕ್ಕೂ ನಾವು ಇದನ್ನು ಕಾಸಿದಾಗ ತುಪ್ಪ ಆಗ್ತದೆ. ತುಪ್ಪ ಕಾಣ್ತದೆ ನೋಡಿ ಮೇಲುಗಡೆ. ಈ ರೀತಿಯಾದಂತಹ ಪಾಯಸವನ್ನು ತುಪ್ಪ ಇಲ್ಲದೆ ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಲ್ವಾ. ದ್ರಾಕ್ಷಿ, ಗೋಡಂಬಿ, ತುಪ್ಪ ಅಲ್ವಾ. ಹಾಗಾಗಿ ನಮ್ಮ ಕೃಷ್ಣನಿಗೂ ಕೂಡ ಈ ಒಂದು ಬೆಣ್ಣೆ ತುಂಬ ತುಂಬ ಪ್ರಿಯ ಅಲ್ವಾ. ಎಲ್ಲ ಕಥೆಗಳಲ್ಲಿ ಕೇಳಿರ್ಬೋದು, ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಅಂತ ಹೇಳಿ. ಹಾಗಾಗಿ ಮಕ್ಕಳಿಗೆ ಹೆಚ್ಚಿಗೆ ನೀವು ಬೆಣ್ಣೆಯನ್ನು ಕೊಡಿ, ಬೆಣ್ಣೆಯನ್ನು ತಿನ್ನಿಸಿ. ಇದು ಕಣ್ಣಿಗೆ ಬಹಳ ಒಳ್ಳೆಯದು. ವೇಗವಾಗಿ ಜೀರ್ಣವಾಗುವಂತಹ ಅಗಾಧವಾದ ಪೌಷ್ಟಿಕವಾದ ಆಹಾರ ಇದು ಒಂಥರ. ಹಾಗಾಗಿ ಬಿಸಿ ಬಿಸಿ ಅನ್ನಕ್ಕೆ ಬೆಣ್ಣೆಯನ್ನು ಹಾಕ್ಕೊಂಡು ತಿನ್ನುವಂಥದ್ದು ಬಹಳ ಒಳ್ಳೆಯದು, ವೇಗವಾಗಿ ಜೀರ್ಣವಾಗುತ್ತೆ. ಈ ಒಂದು ತುಪ್ಪ ಹಾಗೂ ಬೆಲ್ಲವನ್ನು ತಿಂದಾಗ ಮಕ್ಕಳು ಬುದ್ಧಿವಂತರಾಗ್ತಾರೆ. ಇದರೊಳಗೆ ಹೇರಳವಾದ ಕಬ್ಬಿಣದಂಶ, ಕ್ಯಾಲ್ಸಿಯಮ್, ವಿಟಮಿನ್ಗಳು ಎಲ್ಲ ಇರೋದರಿಂದ ಈ ಒಂದು ತುಪ್ಪಕ್ಕೆ, ಇದನ್ನು ಕಾಸ್ತಕ್ಕೆ ತುಪ್ಪ ಬರ್ತದೆ, ಮಕ್ಕಳಿಗೆ ಕೊಟ್ಟಾಗ ಅವರು ಕೂಡ ಬಹಳ ಬುದ್ಧಿವಂತಿಗೆ ಆಗ್ತಾರೆ ಅನ್ನುವಂಥದ್ದು ಒಂದು ಸಾಂಪ್ರದಾಯಿಕವಾಗಿ ಹೇಳ್ತಾರೆ. ನೋಡಿ ಆಲ್ರೆಡಿ ಬೆಣ್ಣೆ ಬಂದಿದೆ, ನಿಮಗೆ ತೆಗೆದು ತೋರಿಸ್ತೇನೆ. ಆಲ್ರೆಡಿ ಬೆಣ್ಣೆ ಬಂದಿದೆ, ಗೊತ್ತಾಗ್ತಾ ಇದೆ ಅಲ್ಲ ನೋಡಿ, ಎಷ್ಟು ದಪ್ಪ ಬೆಣ್ಣೆ ಬಂದಿದೆ ನೋಡಿ. ಹೌದಾ, ಇದು ಮಕ್ಕಳಿಗೆ ಬಹಳ ಕೊಡಿ. ನೀವು ನಾವು ಹೇಳೋದು ಈ ರೀತಿಯಾದ ಕೆನೆಯನ್ನು ಹಾಕಿ ಬಿಸಿ ಬಿಸಿ ಅನ್ನಕ್ಕೆ ಮಕ್ಕಳಿಗೆ ಊಟ ಮಾಡಿಸಿದಾಗ ಭಾಳ ಬುದ್ಧಿವಂತರಾಗ್ತಾರೆ. ತುಪ್ಪವನ್ನು ಮಾಡಿ ಸ್ವಲ್ಪ ಬೆಲ್ಲ ತುಪ್ಪ ಕೊಟ್ಟು ಮಕ್ಕಳಿಗೆ ತಿನ್ನಿಸಿದರೆ ಅವಾಗಲೂ ಕೂಡ ಬುದ್ಧಿವಂತರಾಗ್ತಾರೆ. ಯಾಕಂದರೆ ಹೇರಳವಾದ ಒಂದು ಕ್ಯಾಲ್ಸಿಯಂ ಇರುತ್ತೆ. ಇದು ನಾವು ಕಡದ ಮಜ್ಜಿಗೆ ಅಂತ ಕರಿತೇವೆ. ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ, ಇದು ನಾವು ಕಡದ ಮಜ್ಜಿಗೆ ಅಂತ ಕರಿತೇವೆ. ಇದು ಕೂಡ ಭಾಳ ತಂಪು ಕಾರಕ. ಈ ಬೇಸಿಗೆ ಒಳಗೆ ಈ ರೀತಿ ಮಜ್ಜಿಗೆ ಮಾಡಿಕೊಂಡು ನಾವು ಕುಡಿದಾಗ, ಕಾಳುಮೆಣಸು, ಜೀರಿಗೆ, ಇಂಗಿನ ಒಗ್ಗರಣೆ ಹಾಕ್ಕೊಂಡು ಕುಡಿದಾಗ ಬಹಳ ತಂಪುದಾಯಕ. ಆಮೇಲೆ ದೇಹದ ಒಂದು ಶಕ್ತಿಯನ್ನು ಹೆಚ್ಚಿಸುತ್ತೆ, ದೇಹದ ಒಂದು ಎನರ್ಜಿಯನ್ನು ಹೆಚ್ಚಿಗೆ ಮಾಡುವಂಥ, ತಂಪನ್ನು ಕೊಡುವಂಥ, ಜೀರ್ಣಕಾರಿಯಾದಂಥ ಅತ್ಯಂತ ಪೌಷ್ಟಿಕವಾದಂಥ ಆಹಾರವನ್ನು ನೀವು ಮನೆಯಲ್ಲಿಯೇ ಮಾಡಿಕೊಳ್ಬೋದು. ಹಾಗಾಗಿ ಕೆನೆ ಇದ್ದರೆ ನೀವು ವೇಸ್ಟ್ ಮಾಡಬೇಡಿ. ಈ ರೀತಿಯಾಗಿ ಮಾಡಿಕೊಂಡು ತಿಂದಾಗ ಖಂಡಿತವಾಗಲೂ ನಿಮ್ಮ ಮಕ್ಕಳಿಗೆ ಹಾಕಿ. ಇದು ಮಕ್ಕಳ ಸಲುವಾಗಿ ಮಾಡಿದಂತಹ ಒಂದು ವಿಡಿಯೋ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಕೆಳಗಡೆ ಇನ್ನೂ ತುಂಬ ಬೆಣ್ಣೆ ಇದೆ. ಇದನ್ನು ಕಾಸಿದಾಗ ತುಪ್ಪ ಆಗುತ್ತೆ, ಅದನ್ನು ಕೂಡ ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕಿ ನೋಡಿ ಯಾವ ಮಟ್ಟದಲ್ಲಿ ಬೆಣ್ಣೆ ಬಂದಿದೆ ಅಂತ ಹೇಳಿ ಅಲ್ವಾ. ಫ್ರಿಡ್ಜಲ್ಲಿ ಬೇಕಾದ್ರೂ ಇಟ್ಟರೆ ತಿಂಗಳುಗಟ್ಟಲೆ ಹಾಳಾಗೋದಿಲ್ಲ. ಈ ರೀತಿ ಮಾಡಿಕೊಂಡು ನೀವು ಮನೆ ಮಂದೆಲ್ಲ ತಿನ್ನಿ, ನಿಮ್ಮ ಮಕ್ಕಳಿಗೂ ಕೊಡಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.